ಸೋಷಿಯಲ್ ಮೀಡಿಯಾ ಅಲ್ಲ, ಮಾಮೂಲಿ ಮೀಡಿಯಾದವ್ರಿಗೆ ಹೇಳ್ತಾ ಇರೋದು. ನಿಮ್ಗೆಲ್ಲ ಚಪ್ಪಲಿ ಲೋಡಿ ಅಂತ ಮಾತುಗಳು ಕರೆಕ್ಟಾಗಿ ಕೊಟ್ಟವ್ರೆ. ತಮಿಳ್ನಾಡಲ್ಲಿ ಇರೋ ರಜನಿಕಾಂತ್ ಕಾವೇರಿ ಗಲಾಟೆ ಆದಾಗ ಕನ್ನಡಿಗರು ಈ ವಿಚಾರದಲ್ಲಿ ಅಡ್ಡ ಬರೆ ಕಾಲಲ್ಲೋದಿದ್ದೀನಿ ಅಂತ ಅಂತೋನ್ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀರಾ? ಇವತ್ತಿಷ್ಟು ಜನ ಬಂದವರಲ್ಲ ಇಲ್ಲಿ, ಯಾರಾದ್ರೂ ಬೇರೆ ಭಾಷೆ ಅವ್ರು ಬಂದು ಈ ಫಿಲಂ ನೋಡ್ತಾವ್ರ? ಕನ್ನಡದ ಬಗ್ಗೆ ಇರೋ ಫಿಲಂನ ಯಾವನ್ನು ನೋಡಲ್ಲ. ಹೊರ ರಾಜ್ಯದ ಪತನ್ ಚಿತ್ರ ಇವತ್ತು ರಿಲೀಸ್ ಆಗಿದೆ, ಅದಕ್ಕೂ ಒಂದು ಶೋ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹೇಳಬೇಕು ಅಂದ್ರೆ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೋಸ್ಕರ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಕೊಟ್ಟಂತ ರಾಯಣ್ಣ ಹುತಾತ್ಮ ದಿನ ಇವತ್ತು. ಅಪ್ಪೋರು ಇವತ್ತು ಇದ್ದಿದ್ರೆ ಅವರೇ ಫಸ್ಟ್ ಶೋ ಬಂದು ಕುತ್ಕೊಂಡು ನೋಡಿರೋರು ಈ ಫಿಲಂನ. ಕ್ರಾಂತಿ ಮೂವಿ ನೋಡ್ಕೊಂಡು ಬಂದ್ರೆ ಹೆಂಗಿದೆ ಹೇಳಿ ಸರ್? ಈಗಿನ ಸರ್ಕಾರಕ್ಕೆ ಚಪ್ಪಲಿನ ಶಾಲಲ್ ಸುತ್ತಿ ಹೊಡೆದಂಗಿದೆ. ಯಾಕಂದ್ರೆ ಇವತ್ತು ಏನು ನಡೀತಾ ಇದೆ, ಸರ್ಕಾರಿ ಶಾಲೆಗಳು ಎಷ್ಟಿದ್ವು, ಕನ್ನಡ ಮಾಧ್ಯಮ ಶಾಲೆಗಳು ಎಷ್ಟಿದ್ವು, ಎಷ್ಟು ಮುಚ್ಚೋದ್ವು, ಎಲ್ಲವನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ತೋರಿಸಿದ್ದಾರೆ. ನಾನು ಇನ್ನೊಂದು ಕೆಲವ್ರಿಗೆ ಹೇಳ್ತೀನಿ, ಇವಾಗೇನು ಸ್ಟಾರ್ ವಾರು ಫ್ಯಾನ್ ವಾರು ಅಂತ ಮಾಡ್ತಾ ಇದ್ದೀರಾ, ನಾನು ಇವರ ಅಭಿಮಾನಿನೇ. ಆದರೂ ಫಸ್ಟ್ ಡೇ ಫಸ್ಟು ಶೋ ಬಂದು ಕ್ರಾಂತಿ ಚಿತ್ರ ನೋಡಿದ್ದೀನಿ ಅಂದರೆ ನನಗೆ ಇವ್ರು ಇದನ್ನು ಹೇಳ್ಕೊಟ್ಟಿದ್ದು. ಫಸ್ಟ್ ಡೇ ಫಸ್ಟು ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ಅಂದ್ಬಿಟ್ಟು ಅವತ್ತೇ ಹೇಳ್ಕೊಟ್ಟೋದ್ರು ಅಪ್ಪು ಅವರು. ಅವ್ರ ಅಭಿಮಾನಿಯಾಗಿ ಸ್ಟಾರ್ ವಾರ್ ಮಾಡೋದು ನಮ್ಗೆ ಅಭ್ಯಾಸ ಇಲ್ಲ, ನೋಡಬೇಕು, ನೋಡಿದ್ದೀವಿ. ನಿಮ್ಮಲ್ಲಿ ನಾನೇನು ಹೇಳೋದು ಅಂದರೆ ಪ್ರತಿಯೊಬ್ಬರು ದಯವಿಟ್ಟು ಬಂದು ನೋಡಿ ಕ್ರಾಂತಿ ಚಿತ್ರನ. ಯಾಕೆ ಅಂದರೆ ಕೆಲವ್ರು ಇದ್ದಾರೆ ತಮಿಳ್ನಾಡಲ್ಲಿ ಇರೋ ರಜನಿಕಾಂತ್ ಕಾವೇರಿ ಗಲಾಟೆ ಆದಾಗ ಕನ್ನಡಿಗರು ಈ ವಿಚಾರದಲ್ಲಿ ಅಡ್ಡ ಬಂದರೆ ಕಾಲಲ್ಲೋದಿತೀನಿ ಅಂದ. ಅಂತೋನ್ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀರಾ? ನಮ್ಮ ಕನ್ನಡದ ಪರ್ವತ ತೆಗೆದಿರೋ ಕ್ರಾಂತಿ ಫಿಲಮ್ಗೆ ನಾವು ಬರಲ್ಲ, ಮುತ್ತಿಗೆ ಹಾಕ್ತೀವಿ, ನೋಡಲ್ಲ, ಇದೆಲ್ಲ ಬಿಟ್ಬಿಡಿ ಸ್ವಾಮಿ. ಇವತ್ತು ಏನು ನಡೀತಾ ಇದೆ, ಮಕ್ಕಳಿಗೆ ಇವತ್ತು ಮೇಯ್ನ್ ಬೇಕಾಗಿರೋದು ಏನು ಹೇಳ್ರಿ? ಎಜುಕೇಷನ್ನು. ಆ ಎಜುಕೇಷನಲ್ಲಿ ಏನು ತೊಂದರೆ ಆಗ್ತಾ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಏನು ತೊಂದರೆ ಆಗ್ತಿದೆ, ಏನ್ತಿಗೆ ಮುಚ್ಚೋಗ್ತಾ ಇದೆ, ಪ್ರತಿಯೊಂದನ್ನು ದರ್ಶನ್ ಅವರು ನೀಟಾಗಿ ತೋರಿಸಿದ್ದಾರೆ. ಈ ಮುಂಚೆ ಯುವರತ್ನದಲ್ಲಿ ಅಪ್ಪು ಅವ್ರು ತೋರಿಸಿದ್ರು, ಆವಾಗ ಕೊರೋನಾ ಅನ್ನೋ ಕಾರಣ ಕೊಟ್ಟು ಮುಚ್ಚಾಕಿದ್ರು ಯುವರತ್ನ ಚಿತ್ರನ, ಮುಚ್ಚಾಕಿ ಆ ಕಾನ್ಸೆಪ್ಟ್ ಅಲ್ಲೇ ಭಗ್ನ ಮಾಡಿದ್ರು. ಇವಾಗ ಕ್ರಾಂತಿ ಅನ್ನೋ ರೂಪದಲ್ಲಿ ಹೊಸದಾಗಿ ಕಿಚ್ಚ ಹಚ್ಚೋದಕ್ಕೆ ದರ್ಶನ್ ಅವ್ರು ಬಂದವ್ರೆ. ನಾವೆಲ್ಲ ಅಪ್ಪು ಅವ್ರ ಅಭಿಮಾನಿಗಳು ಅನ್ನೋದಕ್ಕೆ ನಾವು ಹೆಚ್ಚಾಗಿ ಕನ್ನಡಿಗರು. ನಮ್ಮ ಭಾಷೆನ ನಾವು ಬೆಳೆಸ್ಬೇಕು, ಬೇರೆ ಯಾರು ಬೆಳೆಸಲ್ಲ. ಹೊರ ರಾಜ್ಯದ ಪತನ್ ಚಿತ್ರ ಇವತ್ತು ರಿಲೀಸ್ ಆಗಿದೆ, ಅದಕ್ಕೂ ಒಂದು ಶೋ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಿಂದಿ ಫಿಲಮ್ಗೆ ಒಂದು ಶೋ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹಿಂದಿ ಭಾಷೆಯಲ್ಲಿ ಕನ್ನಡದಲ್ಲಿ ಬಿಡಲ್ಲ ಅವರು, ಯಾಕಂದ್ರೆ ನಾವು ಕನ್ನಡಿಗರು ಸ್ವಾಭಿಮಾನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅವ್ರು ಯಾವ ಭಾಷೆಯಲ್ಲಿ ಬಿಟ್ಟು ನಾವು ನೋಡ್ತೀವಿ, ಹೋಗಿ ಅವ್ರವ್ರ ಫಿಲಮ್ ನೋಡ್ಕೊಂಡು ನಿಂತಿರ್ತೀವಿ. ಆದರೆ ನಮ್ಮವರು ಅವ್ರು ಯಾರು ಬಂದು ಈ ಫಿಲಮ್ನ ನೋಡ್ತಾ ಇಲ್ಲ, ಬಂದು ನೋಡಿ ಏನು ಹೇಳಿದ್ದಾರೆ. ಇವಾಗಿನ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ರೌಡಿ ಶೂಟರ್ಗಳು ಫಿಲಮ್ ತೆಗೀತಾರೆ, ಅಂಥ ಫಿಲಮ್ ಅಲ್ಲ ಸ್ವಾಮಿ. ಕನ್ನಡದ ಬಗ್ಗೆ ಕನ್ನಡದ ಯುವಕರಿಗೆ ಮೆಸೇಜ್ ಕೊಡೋ ಅಂತ ಫಿಲಮ್ ಬಂದು ನೋಡೋರಲ್ಲಿ ತಪ್ಪಿಲ್ಲ. ನಿಮ್ಗೆ ಅಪ್ಪೋರು ಹೇಳಿದ್ರ, ಅಪ್ಪೋರು ಇವತ್ತು ಇದ್ದಿದ್ರೆ ಅವರೇ ಫಸ್ಟ್ ಶೋ ಬಂದು ಕುತ್ಕೊಂಡು ನೋಡಿರೋರು ಈ ಫಿಲಮ್ನ. ಯಾವತ್ತು ಅಪ್ಪು ಅವರು ನಾವು ನಾನು ದರ್ಶನ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವರು ಒಡನಾಟ ಹೆಂಗಿದೆ ಅಂತ ಅವರು ಗೊತ್ತು. ಯಾರು ಫ್ಯಾನ್ ವಾರ್ ಮಾಡ್ತಾ ಇರೋದು, ಯಾರೋ ಕೆಲವು ತುಕಾಲಿ ಫ್ಯಾನ್ಗಳು, ಎಲ್ಲರೂ ಅಲ್ಲ. ಎಷ್ಟೋ ಜನ ಇವಾಗ ನನಗೂ ತುಂಬ ಜನ ಹೇಳಿದ್ರು ಬಂದು, ಬಸ್ ನೀವು ಅಪ್ಪು ಸರ್ ಫ್ಯಾನು, ಬಂದು ಫಿಲಮ್ ನೋಡ್ತಾ ಇದ್ರೆ ನಮಗೆ ಖುಷಿ ಆಯಿತು ಅಂದ್ಬಿಟ್ಟು ಅಂಥವ್ರು ಇರಬೇಕು ನಮಗೆ. ಆಮೇಲೆ ಮೀಡಿಯಾದವ್ರಿಗೆ, ಸೋಷಿಯಲ್ ಮೀಡಿಯಾ ಅಲ್ಲ ಮಾಮೂಲಿ ಮೀಡಿಯಾದವ್ರಿಗೆ ಹೇಳ್ತಾ ಇರೋದು, ನಿಮಗೆಲ್ಲ ಚಪ್ಪಲಿ ಲೋಡಿ ಅಂತ ಮಾತುಗಳು ಕರೆಕ್ಟಾಗಿ ಕೊಟ್ಟವ್ರೆ. ಒಬ್ಬ ಕನ್ನಡದ ನಟ, ಬೆಳೆಯುವಂಥ ನಟ ಬೆಳೀತಾವನೆ ಅಂದರೆ ಅವ್ನು ಬೆಂಬಲಕ್ಕೆ ನಿಲ್ಲಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವೇನು ಮಾಡ್ತಾ ಇದ್ದೀರಾ, ಹಿಂದಿ ಪಕ್ಷದ ಗುಲಾಮರಾಗ್ತಾ ಇದ್ದೀರಾ, ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಗುಲಾಮರಾಗಿ ಇವತ್ತೇನು ಅನ್ಯಾಯ ಆಗ್ತೈತೆ ಅದನ್ನು ತೋರಿಸ್ತೀರಾ, ನಿಮ್ಮದು ನೀವು ಮೆರೀತಾ ಇದ್ದೀರಾ. ದಯವಿಟ್ಟು ಇದನ್ನೆಲ್ಲ ಬಿಡಿ, ಕನ್ನಡಿಗರಿಗೆ ಮೊದಲು ಪ್ರಾಮುಖ್ಯತೆ ಕೊಡಿ. ನಮ್ಮವ್ರಿಗೆ ಉದ್ಯೋಗ ಇಲ್ಲ ಸ್ವಾಮಿ, ಇವಾಗ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಟ್ಟು ವಿದ್ಯಾಭ್ಯಾಸನೂ ಇಲ್ದಿರಂಗೆ ಮಾಡ್ತಾರೆ. ಮುಂದಿನ ದಿನದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ, ಕನ್ನಡಿಗರು ದೇವಸ್ಥಾನಗಳ ಮುಂದೆ ನಾವು ಭಿಕ್ಷೆ ಎತ್ತಬೇಕಾಗತ್ತೆ, ಇನ್ನೇನು ಆಗಲ್ಲ. ಅದನ್ನು ತಪ್ಪಿಸ್ಬೇಕು ಅಂದರೆ ಈ ಥರ ಕ್ರಾಂತಿ ಅಂತ ಚಿತ್ರಗಳನ್ನ ನೋಡಬೇಕು. ಇಷ್ಟಕ್ಕೂ ಇವತ್ತು ಯಾವ ದಿನ ಗೊತ್ತಾ, ಜನವರಿ 26 ಅಂದರೆ ಎಲ್ಲ ಗಣರಾಜ್ಯೋತ್ಸವ ಒಂದೇ ಹೇಳೋದು. ಹೇಳಬೇಕು ಅಂದರೆ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೋಸ್ಕರ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಕೊಟ್ಟಂತ ರಾಯಣ್ಣ ಹುತಾತ್ಮ ದಿನ ಇವತ್ತು. ಆ ದಿನವೇ ಕ್ರಾಂತಿ ರಾಯಣ್ಣ ಅಂದ್ಬಿಟ್ಟು ಹೊಸ ಕ್ರಾಂತಿ ಹುಟ್ಟಿಸ್ತವ್ರೆ ದರ್ಶನ್ ಅವರು. ಇದಕ್ಕೆ ಬೆಂಬಲ ಕೊಡಿ, ಬನ್ನಿ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ, ಚೆನ್ನಾಗಿರೋ ಅಂದಾಗ ಮಾತಾಡಿ. ಚೆನ್ನಾಗಿರೋ ಚಿತ್ರಗಳನ್ನ ಕನ್ನಡಿಗರು ಕೈ ಬಿಡೋದು ಬೇಡ. ನಾವೆಲ್ಲ ಹಿಂಗೆ ಮಾಡಿ ಮಾಡಿನೇ ಇವತ್ತು ಬೇರೆ ಭಾಷೆ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಮೆರೀತಾ ಇವೆ. ತ್ರಿಬಾಲ ಆರು ಪಟಾನು ಪುಷ್ಪ ಅದು ಇದು ಅನ್ಕೊಂಡು ಮೆರೀತಾ ಇವೆ. ನಮ್ಮವ್ರು ಏನು ಮಾಡ್ತಾ ಇದ್ದೀವಿ, ಅವ್ರ ಚಿತ್ರನೇ ನೋಡ್ತಾ ಇದ್ದೀವಿ ನಾವು ಹೋಗಿ. ಅವ್ರು ಒಬ್ರು ಇವತ್ತಿಷ್ಟು ಜನ ಬಂದವರಲ್ಲ ಇಲ್ಲಿ, ಯಾರಾದರೂ ಬೇರೆ ಭಾಷೆ ಅವ್ರು ಬಂದು ಈ ಫಿಲಮ್ ನೋಡ್ತಾವ್ರ? ಕನ್ನಡದ ಬಗ್ಗೆ ಇರೋ ಫಿಲಮ್ನ ಯಾವನ್ನು ನೋಡಲ್ಲ. ನೋಡಬೇಕಾಗಿರೋದು ನಾವುಗಳು. ಮುಚ್ಕೊಂಡು ನಿಮ್ಮ ದರ್ಪ ದೌಲತ್ತು ಕಾಂಟ್ರವರ್ಸಿ ಏನೇ ಇದ್ರು ಬಿಟ್ಬಿಟ್ಟು ಬಂದು ಫಿಲಮ್ ನೋಡ್ಕೊಂಡೋಗಿ. ಒಬ್ಬ
ಕನ್ನಡಿಗ ಅಂತ ಬಂದು ನೋಡ್ರಪ್ಪ ದರ್ಶನ್ ನಾನು ಅಪ್ಪು ಫೆನ್ನಡ ಒಬ್ಬ ಕನ್ನಡಿಗ ಮಾಡೋನೆ ಕನ್ನಡದ ಬಗ್ಗೆ ಮಾಡೋನೆ ಬಂದು ನೋಡ್ಕೊಂಡು ಹೋಗಿ. ಮೀಡಿಯಾದವ್ರು ಅದೇ ನಾವು ಖುಷಿ ಪಡ್ತೀವಿ ಸರ್ ಮೀಡಿಯಾದವ್ರನ್ನ ಮೀಡಿಯಾದವ್ರು ನಮ್ಮ ಬಾಸ್ನ ಬ್ಯಾನ್ ಮಾಡಿ ನಾವೇ ಮೀಡಿಯಾನ್ ಬ್ಯಾನ್ ಮಾಡಿದೀವಿ ಬೇಕಾದ್ರೆ ನಮ್ಮ ಮನೇಲಿ ಬಂದು ನೋಡಿ ಸರ್ ಮೀಡಿಯಾದವ್ರು ಏನಾಗಿದ್ದಾರೆ ಅಂದ್ರೆ ಹಿಂದಿ ಗುಲಾಮರಾಗ್ಬಿಟ್ಟಿದ್ದಾರೆ. ಹಿಂದಿ ಏರಿಕೆ ನಡೀತಾ ಇದೆ, ಬ್ಯಾಂಕ್ಗಳಲ್ಲಿ ಹಿಂದಿ ಏರಿಕೆ ಮಾಡ್ತಾರೆ, ಎಲ್ಲಾ ಕಡೆ ಹಿಂದಿ ಏರಿಕೆ ಇದೆ. ಅದ್ರ ಬಗ್ಗೆ ಒಂದಿನಕ್ಕೆ ತೋರಿಸಿಲ್ಲ ಪ್ರೆಸ್ ಅವರು. ಏನ್ ಮಾಡ್ತಾ ಇದಾರೆ, ಕಾಂಗ್ರೆಸ್ ಹಂಗೆ ಬಿಜೆಪಿ ಹಿಂಗೆ ಅನ್ಬಿಟ್ಟು ಹಿಂದಿ ಪಕ್ಷಗಳಿಗೆ ಬಕೆಟ್ ಇಟ್ಕೊಂಡು ನಿಂತವ್ರೆ. ಇವತ್ತು ದರ್ಶನ ಏನ್ ಮಾಡಿದ್ರು ದರ್ಶನ್ ಸ್ವಾಮಿ, ಯಾರ ಫ್ಯಾಮಿಲಿಲೂ ಇಶ್ಯೂ ಆಗಲ್ವಾ? ಅವ್ರ ಫ್ಯಾಮಿಲಿ ಇಶ್ಯೂ ಅವ್ರಿಗೆ. ದರ್ಶನ್ ಹಂಗಂದ್ರೆ ಹಿಂಗಾರೆ, ಯಾಕೆ ರಾಜಕಾರಣಿಗಳು ನಿಮ್ಗೆ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಬಾಯಿಗೆ ಬಂದಂಗ್ ಹೋಯ್ತಾರೆ, ಆದ್ರೂ ಅವ್ರಿಗೆ ಬಕೆಟ್ ಹಿಡಿತೀರಾ? ನಿಜವಾಗ್ಲೂ ಅವ್ನು ಯಾವನ ಚಪ್ಪಲಿ ಹೆಸ್ದಾಗ ಗೊತ್ತಾ ದರ್ಶನ್ ಅವ್ರಿಗೆ? ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತಿಲ್ಲ, ಯಾವನೇ ಅಭಿಮಾನಿ ಆಗಿರ್ಲಿ, ಎಲ್ಲಾರು ಪ್ರತಿಯೊಬ್ರು ತಲೆ ತಗ್ಗಿಸ್ಬೇಕು, ತಲೆ ತಗ್ಗಿಸ್ಬೇಕು ಪ್ರತಿಯೊಬ್ರು. ಯಾಕೆ ಅಂದ್ರೆ ಕನ್ನಡಕ್ಕೋಸ್ಕರ ನಿಲ್ಲೋನ್ ಮೇಲೆ ಚಪ್ಪಲಿ ಎಸಿದೀವಿ, ಎಸಿಬೇಕಾಗಿರೋದು ಯಾರ ಮೇಲೆ? ನಮ್ಗೆ ಸುಳ್ಳು ಭರವಸೆ ಕೊಡ್ತಾರಲ್ಲ ರಾಜಕಾರಣಿಗಳು, ಅಂತವ್ರ ಮೇಲೆ ಎಸಿಬೇಕು. ನಮ್ಮ ಮೇಲೆ ಬಂದು ಹಿಂದಿ ದಬ್ಬಾಳಿಕೆ ಮಾಡ್ತಾರಲ್ಲ ವಲಸೆ ಬಂದು ಹಿಂದಿ ಅವರು, ಅಂತವ್ರಿಗೆ ಚಪ್ಪಲಿ ಹೊಡಿಬೇಕು. ಆದ್ರೆ ಎಸ್ತಿದ್ಯಾರ್ಗೆ ಒಬ್ಬ ನಿಷ್ಠಾವಂತನ್ಗೆ ಈ ಮಟ್ಟದಿಂದ ಈ ಮಟ್ಟಕ್ಕೆ ಬಂದಿರೋಂತ ಒಬ್ಬ ನಾಯಕನ್ಗೆ ನಮ್ಮವ್ರು ಚಪ್ಪಲಿ ಎಸ್ತಿರೋದು. ನಿಜಕ್ಕೂ ದಯವಿಟ್ಟು ಯಾರೇ ಆಗಿರ್ಲಿ, ಯಾವ ಅಭಿಮಾನಿಗಳು ಇಂಥ ಕೆಲಸ ಮಾಡಬೇಡಿ, ಯಾವ ಹೀರೋಗೂ ಮಾಡಬೇಡಿ. ಇದೇನಾದ್ರು ಅಪ್ಪು ಅವ್ರು ಇದ್ದಿತ್ತು ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಳೋರು. ಅಪ್ಪು ಅಭಿಮಾನಿ ಎಸ್ದವ್ರು ಅಂತ ನಾನಂತೂ ಒಪ್ಪಲ್ಲ, ಯಾಕಂದ್ರೆ ಅಪ್ಪು ಅಭಿಮಾನಿಗಳು ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಅಪ್ಪು ಅವರು ಅವ್ರ ಅಗಲಿಕೆ ಆಗಿದ್ದ ದಿನಾನು ಅವ್ರನ್ನ ಎಷ್ಟು ನೆಮ್ಮದಿಯಿಂದ ಶಾಂತಿಯಿಂದ ಕಳ್ಸ್ಕೊಳ್ತೀವಿ ಅನ್ನೋದ್ರಲ್ಲೇ ಅಪ್ಪು ಅಭಿಮಾನಿಗಳು ಎಂಥವ್ರು ಅಂತ ತೋರಿಸುತ್ತೆ. ಅವ್ನು ಯಾವ ನೋಡ್ದವನು ಅವನ್ನ ದಯವಿಟ್ಟು ಹಿಡೀರಿ, ಶಿಕ್ಷೆಗೊಳಕ್ಕೆ ಮಾಡಿ. ಅದನ್ನ ಬಿಟ್ಟು ಫ್ಯಾನ್ಸ್ ಮಧ್ಯೆ ಜಗಳ ತಂದಿಟ್ಬಿಟ್ಟು ಇದರಿಂದ ಲಾಭ ಯಾರು ಗೊತ್ತಾ? ಸರ್ಕಾರಕ್ಕೇನೆ. ಇವಾಗ ಸರ್ಕಾರಿ ಶಾಲೆಗೆ ಬೆಳೆಸ್ರಿ ಅಂತ ಇವ್ರು ಧ್ವನಿ ಎತ್ತವ್ರಲ್ಲ, ಈ ಧ್ವನಿನ ಎಲ್ಲರೂ ಇವಾಗ ನಾವೆಲ್ಲ ಎತ್ತಂದ್ರೆ ಏನಾಗುತ್ತೆ ಹೇಳ್ರಿ, ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಅದನ್ನ ಬಿಟ್ಟು ನಾವೇ ಜಗಳ ಆಡ್ಕೊಂಡು ಸಿನಿಮಾನ ಅರ್ಧಕ್ಕೆ ಬಿಟ್ಬಿಟ್ರೆ ಸರ್ಕಾರಕ್ಕೆ ಲಾಭ. ದಯವಿಟ್ಟು ಎಲ್ಲ ಬಂದು ಚಿತ್ರ ನೋಡ್ರಪ್ಪ.